ಅಧ್ಯಕ್ಷರೇ, ಈ ಭವನಗಳದ್ದು ಒಂದು ಸ್ವಲ್ಪ ದೊಡ್ಡ ಸಮಸ್ಯೆನೇ ಆಗಿದೆ. ಯಾಕಂದರೆ ಮುಂಚೆ ಊರಿಗೆ ಒಂದು ಸಭಾಭವನ ಇರೋದು, ಇವಾಗ ಸಮಾಜಗಳಿಗೆ ಅಂತ ಹೇಳ್ಬಿಟ್ಟು ಮಾಡ್ತಾ ಇರ್ತಕ್ಕಂಥ ಕಾರ್ಯಕ್ರಮ ನಾವು ಏನು ಮಾಡ್ಕೊಂಡಿದ್ವಿ. ಒಂದು ಕಡೆಗೆ ಒಂದು ಒಳ್ಳೆ ದೃಷ್ಟಿ ಕಂಡರೂ ಕೂಡ ಇವ್ಯಾವೂ ಕೂಡ ನಾವು ಫಿನಿಶ್ ಮಾಡೋದಿಲ್ಲ. ಅರ್ಕಲ್ ಗುಡಿ ಭವನಗಳನ್ನ ನೀವು ಒಂದು ಅರ್ಕಲ್ ಗುಡಿ ಕ್ಷೇತ್ರದ ಇಟ್ಕೊಂಡು ನಾವು ರಾಜ್ಯದಲ್ಲ ಚರ್ಚೆ ಮಾಡಿದ್ವಿ. ಇಲ್ಲಾಂದ್ರೆ ಊರಿಗೆ ಒಂದು ಒಳ್ಳೆ ಫುಲ್ ಫ್ಲೆಜ್ಡ್ 500 ಜನಕ್ಕೂ ಒಂದು ನಿನ್ನೆ ಬಂತು, ನಿನ್ನೆ ವಿಷಯ ಬಂದಿದೆ ಅದು. ನಿನ್ನೆ ಕೋಟ ಶ್ರೀನಿವಾಸ ಪೂಜಾರಿ ಅವರು, ನಿನ್ನೆ ರಮೇಶ್ ಕುಮಾರ್ ಅವರು ಒಂದು ನಿಮಿಷ ಕೇಳ್ರಿ, ರಮೇಶ್ ಕುಮಾರ್ ಅವರು ಒಂದು ಏನ್ ಹೇಳಿದ್ರು ಅಂದ್ರೆ, ಈಗ ಒಂದೊಂದು ಊರಿನಲ್ಲಿ ಅಂಬೇಡ್ಕರ್ ಭವನ ಬೇರೆ, ಬೇರೆ ಬೇರೆ ಈ ದೇವರಾಜ ಅರಸು ಭವನ ಬೇರೆ, ಕನ್ನಡ ಭವನ ಬೇರೆ, ಹೀಗೆಲ್ಲ ಏನೇನೋ ಮಂಜೂರಾಗಿರ್ತದೆ. ಎಲ್ಲವೂ ಚಿಕ್ಕದಾಗಿ ಕಟ್ತಾರೆ. ಊರಲ್ಲಿ ಒಟ್ಟಾಭಿಪ್ರಾಯ ಮೂಡಿಸ್ಕೊಂಡು ಎಲ್ಲರೂ ಸೇರಿ ಒಂದು ದೊಡ್ಡದಾಗಿ ಕಟ್ಕೊಂಡ್ರೆ ಎಲ್ಲರಿಗೂ ಅನುಕೂಲ ಆಗತ್ತೆ. ಅದನ್ನ ಜಿಲ್ಲಾಧಿಕಾರಿಗಳಿಗೆ ತಾವು ಆದೇಶ ಕೊಡಬೇಕು ಅಂತ ಒಂದು ವಿಷಯ ಬಂತು. ಮಾಧುಸ್ವಾಮಿ ಅವರು ಅದನ್ನ ಪಾಸಿಟಿವ್ ಆಗಿ ನಿನ್ನೆ ಉತ್ತರ ಹೇಳಿದ್ದಾರೆ. ತಾವು ಅದನ್ನ ಗಮನಿಸಿ, ಹೀಗೆಲ್ಲ ಸಣ್ಣ ಸಣ್ಣದ ಕಟ್ಟಿಡೋದಕ್ಕಿಂತ ಒಂದ್ ದೊಡ್ಡದ ಕಟ್ಕೊಂಡ್ರೆ ಅನುಕೂಲ ಆಗತ್ತೆ. ಓಕೆ, ಆಯ್ತು. ಸುಕುಮಾರ್ ಶೆಟ್ರು, ಸುಕುಮಾರ್ ಶೆಟ್ರು ಸಚಿವರೇ, ಪರಿಶೀಲನೆ ಮಾಡ್ತೇವೆ ಹೇಳ್ತಾರ ಅವರು. ದುಡ್ಡಿಲ್ಲ ಅಂತಾರ್ರಿ, ದುಡ್ಡು ಬಿಡುಗಡೆ ಮಾಡಿ ಅಂತಾರೆ. ಶಿವನೇ ಕೇಳಿದ್ರು ಸುಕುಮಾರ್ ಶೆಟ್ರು.